ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥಿಸಲು ಸಹಜವಾದ ಪ್ರಾರ್ಥನೆ. ಪ್ರೀತಿಯ ಯೇಸುವೆ, ನೀನು ಪಿತನಿಗೆ ಪ್ರಾಣಾರ್ಪಣೆ ಮಾಡಿದ ವೇಳೆಯಲ್ಲಿ ಜೀವಿತದ ಒಸರು ಆತ್ಮಗಳಲ್ಲಿ ಹರಿದು ತುಂಬಿತು ಮತ್ತು ಅಖಿಲ ಬ್ರಹ್ಮಾಂಡದಲ್ಲಿ ಕರುಣೆಯ ಸಾಗರವು ತೆರೆಯಿತು. ಓ ಅಗಾಧವಾದ ಕರುಣೆಯೇ, ಇಡೀ ಭೂಲೋಕವನ್ನು ನಿನ್ನ ಅಪ್ಪುಗೆಯಲ್ಲಿ ಸ್ವೀಕರಿಸಿ ನೀನು ಹೊಳೆಯಾಗಿ ನಮ್ಮ ಮೇಲೆ ಹರಿದು ಬಾ. ಯೇಸುವಿನ ಹೃದಯದಿಂದ ಕರುಣೆಯ ಒಸರಿನಂತೆ ಹರಿದು ಬಂದ ರಕ್ತ ಹಾಗೂ ಜಲವೇ ನೀನೇ ನನ್ನ ಭರವಸೆ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಯೇಸು ಕರುಣೆಯ ರಾಜ, ನಾನು ನಿಮ್ಮಲ್ಲಿ ವಿಶ್ವಾಸಿಸುತ್ತೇನೆ. ಆಮೇನ್. 8ನೆಯ ದಿನ. ಇಂದು ಶುದ್ಧೀಕರಣ ಸ್ಥಳವೆಂಬ ಕಾರಾಗಾರದಲ್ಲಿರುವ ಆತ್ಮಗಳನ್ನು ನನ್ನ ಬಳಿಗೆ ಕರೆತನ್ನಿರಿ. ಇಂದು ಶುದ್ಧೀಕರಣ ಸ್ಥಾನದ ಸೆರೆಮನೆಯಲ್ಲಿರುವ ಆತ್ಮಗಳನ್ನು ನನ್ನ ಸನ್ನಿಧಿಗೆ ಕರೆತಂದು ಅವರನ್ನು ನನ್ನ ಕರುಣೆಯ ಸಾಗರದಲ್ಲಿ ನೆನೆಯಿಸು. ನನ್ನ ರಕ್ತ ಪ್ರವಾಹವು ಅವರನ್ನಾವರಿಸುವ ಜ್ವಾಲೆಯ ಬೇಗೆಯಲ್ಲಿ ಅವರನ್ನು ಪ್ರಶಾಂತಗೊಳಿಸಲಿ. ಈ ಆತ್ಮಗಳನ್ನು ನಾನು ವಿಶೇಷವಾಗಿ ಪ್ರೀತಿಸುತ್ತೇನೆ. ನನ್ನ ನೀತಿವಂತಿಕೆಗೆ ತಕ್ಕ ಪರಿಹಾರವನ್ನು ಅವರು ಕೈಗೊಂಡಿದ್ದಾರೆ. ಅವರಿಗೆ ಉಪಶಮನ ನೀಡುವ ಶಕ್ತಿ ನನಗಿದೆ. ನನ್ನ ಧರ್ಮಸಭೆಯ ಪುಣ್ಯ ಫಲಗಳೆಂಬ ಬೊಕ್ಕಸದಿಂದ ದೇವರ ಕರುಣೆಗಾಗಿ ಅವುಗಳನ್ನು ಅವರಿಗಾಗಿ ಅರ್ಪಿಸು. ಅಯ್ಯೋ, ಅವರು ಕ್ಷಣ ಕ್ಷಣವೂ ಪಡುತ್ತಿರುವ ಪಾಡುಗಳನ್ನು ನೀನರಿತುಕೊಂಡಿದ್ದೀಯಾದರೆ ದೈವ ನೀತಿಗೆ ತಕ್ಕಂತೆ ಪರಿಹಾರ ಕೈಗೊಳ್ಳಲು ಅವುಗಳಿಗಾಗಿ ನೀನು ಎಡೆಬಿಡದೆ ಪ್ರಾರ್ಥಿಸುತ್ತಿದ್ದೆ. ಅತ್ಯಂತ ಕರುಣೆಯುಳ್ಳ ಯೇಸುವೆ, ನಾವೆಲ್ಲರೂ ಕನಿಕರ ತುಂಬಿದವರಾಗಿರಬೇಕೆಂದು ಬೋಧಿಸಿದ ಕರ್ತರೆ, ಶುದ್ಧೀಕರಣ ಸ್ಥಾನದಲ್ಲಿರುವ ಪ್ರತಿಯೊಂದು ಆತ್ಮವನ್ನು ಕನಿಕರ ಭರಿತವಾದ ನಿಮ್ಮ ಪವಿತ್ರ ಹೃದಯಕ್ಕೆ ಇಂದು ಸಮರ್ಪಿಸುತ್ತೇವೆ. ಇವರೆಲ್ಲರೂ ನಿಮಗೆ ಅತ್ಯಂತ ಪ್ರೀತಿಪಾತ್ರರು. ಅತ್ಯಲ್ಪ ಪ್ರಮಾಣದಲ್ಲಿ ನಿಮ್ಮ ನೀತಿ ಮಾರ್ಗದಲ್ಲಿ ನಡೆಯಲು ವಿಫಲರಾದ ಇವರೆಲ್ಲರನ್ನೂ ಆದಷ್ಟು ಬೇಗನೆ ನಿಮ್ಮ ಸನ್ನಿಧಿಗೆ ಕರೆದುಕೊಳ್ಳಿರಿ. ನಿಮ್ಮ ಪಾವನ ಹೃದಯದಿಂದ ಹೊರಹೊಮ್ಮಿದ ರಕ್ತವೂ ಜಲವೂ ಇವರ ಸುತ್ತಲೂ ಇರುವ ಅಗ್ನಿ ಜ್ವಾಲೆಗಳಿಂದ ಇವರನ್ನು ತಣಿಸಿ ಶಮನಪಡಿಸಲಿ. ಹಾಗೆಯೇ ಶುದ್ಧೀಕರಣ ಸ್ಥಾನದಲ್ಲಿರುವ ಆತ್ಮಗಳೆಲ್ಲವೂ ನಿಮ್ಮ ಕರುಣೆಯನ್ನು ಹೊಗಳಿ ಕೊಂಡಾಡುವಂತಾಗಲಿ. ತಂದೆಯೇ, ದಯೆಯಿಂದ ತುಂಬಿ ತುಳುಕುತ್ತಿರುವ ಯೇಸುವಿನ ಪವಿತ್ರ ಹೃದಯದಲ್ಲಿ ಇವರೆಲ್ಲರೂ ಆಶ್ರಯ ಪಡೆದವರೆಂಬುದನ್ನು ಮರೆಯಬೇಡಿರಿ. ಯೇಸು ಅನುಭವಿಸಿದ ಕಠಿಣ ಯಾತನೆಗಳನ್ನು ಅವರ ಹೃದಯದಲ್ಲಿ ಅವರು ಅನುಭವಿಸಿದ ವರ್ಣಿಸಲಸಾಧ್ಯವಾದ ಕ್ಲೇಶ ಕಳವಳವನ್ನು ನಿಮಗೆ ಅರ್ಪಿಸುತ್ತಾ ನಾವು ಮೊರೆಯಿಡುತ್ತಿದ್ದೇವೆ. ವಿಶ್ವಾಸ ಪ್ರಮಾಣ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಹುಟ್ಟಿದವರು. ಪಾನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಪರಲೋಕಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಕರ್ತರ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಮಂಗಳ ವಾರ್ತೆ. ನಮೋ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಕರ್ತರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕೆ ಅರ್ಪಿಸುತ್ತೇವೆ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪ್ರಭು ಯೇಸುವಿನ ಅತಿ ಕಷ್ಟಕರವಾದ ಸಿಲುಬೆ ಯಾತನೆಯ ಮೂಲಕ ನಮ್ಮ ಮೇಲೂ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೂ ಕರುಣೆಯಾಗಿರಿ. ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆಯಾಗಿರಿ. ಯೇಸು ಕರುಣೆಯ ರಾಜ, ನಾನು ನಿಮ್ಮಲ್ಲಿ ವಿಶ್ವಾಸಿಸುತ್ತೇನೆ. ಆಮೆನ್. ಸಂತ ಫೌಸ್ತೀನರ ದೈವಿಕ ಕರುಣೆಯ ಸ್ತುತಿ ಸ್ತೋತ್ರಗಳು. ದೇವರ ಪ್ರೀತಿಯೇ ಹೂವು, ಕರುಣೆಯೇ ಅದರ ಹಣ್ಣು. ಅನುಮಾನಿಸುವ ಆತ್ಮ ಈ ದೈವಿಕ ಕರುಣೆಯ ಪರಿಗಣನೆಯನ್ನು ಪಠಿಸಿ ವಿಶ್ವಾಸವಿಡುವಂತಾಗಲಿ. ತಂದೆ ದೇವರ ಹೃದಯದಿಂದ ಚಿಮ್ಮುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ತಂದೆ ದೇವರ ಮಹತ್ತರ ಗುರುತಾದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಿಗೂಢವಾದ ವಿಸ್ಮಯವೇ ಅತಿ ಆಶೀರ್ವದಿತ ಪರಮತ್ರಿತ್ವದ ವಿಸ್ಮಯದಿಂದ ಹೊರಹೊಮ್ಮುತ್ತಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಯಾವುದೇ ಬುದ್ಧಿವಂತ ಮಾನವ ಅಥವಾ ದೇವದೂತಗಳಿಂದ ಶೋಧಿಸಲಾಗದಂತಹ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಸಕಲ ಜೀವ ಹಾಗೂ ಸಂತೋಷಗಳಿಗೆ ಹೊರಬರುತ್ತಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಸ್ವರ್ಗ ಲೋಕಕ್ಕಿಂತಲೂ ಉತ್ತಮವಾದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವಂತಹ ವಾರ್ತೆಯ ರೂಪದಲ್ಲಿ ಮನುಷ್ಯಾವತಾರ ವ್ಯಕ್ತಿ ಭೂಮಿಗಿಳಿದು ಬಂದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಯೇಸುವಿನ ಪವಿತ್ರ ಹೃದಯದ ಗಾಯದಿಂದ ಹರಿದು ಬಂದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಯೇಸುವಿನ ಪವಿತ್ರ ಹೃದಯದಲ್ಲಿ ವಿಶೇಷವಾಗಿ ಪಾಪಿಗಳಲ್ಲಿ ನೆಲೆಸಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪರಮ ಪ್ರಸಾದದಲ್ಲಿ ಸ್ಥಾಪನೆಗೊಂಡು ಪರಿಶೋಧಿಸಲಾಗದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪವಿತ್ರ ಧರ್ಮಸಭೆಯ ಸ್ಥಾಪನೆಯಲ್ಲಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪವಿತ್ರ ದೀಕ್ಷಾ ಸ್ನಾನದಲ್ಲಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಯೇಸು ಕ್ರಿಸ್ತರ ಮೂಲಕ ನಮ್ಮ ಸಮರ್ಥನೆಯಾದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮ ಇಡೀ ಜೀವಮಾನದಲ್ಲಿ ನಮ್ಮ ಜೊತೆಗಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮ ಮರಣದ ವೇಳೆಯಲ್ಲಿ ನಮ್ಮನ್ನು ಆಲಂಗಿಸಿಕೊಳ್ಳುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಅಮರತ್ವದ ಬದುಕಿಗೆ ನಮ್ಮನ್ನು ಕೊಂಡೊಯ್ಯುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ನಮ್ಮೊಂದಿಗಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನರಕದ ಅಗ್ನಿಯಿಂದ ನಮಗೆ ರಕ್ಷಣೆ ನೀಡುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಕಠಿಣ ಮನಸ್ಸಿನ ಪಾಪಿಗಳ ಮನ ತಿರುಗುವಿಕೆಯಲ್ಲಿ ನೆಲೆಯಾಗಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದೂತಗಣಗಳ ಆಶ್ಚರ್ಯವೂ ಪಾಪಿಗಳ ವಿಸ್ಮಯವೂ ಆದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ.
ಕರ್ತ ದೇವರ ಸಕಲ ನಿಗೂಢತೆಗಳಲ್ಲಿಯೂ ಪರಿಶೋಧಿಸಲಾಗದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮನ್ನು ಪ್ರತಿಯೊಂದು ಕಷ್ಟದಿಂದ ಮೇಲೆತ್ತುತ್ತಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಮ್ಮ ಸುಖ ಸಂತೋಷಗಳ ಮೂಲವಾದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಶೂನ್ಯದಿಂದ ಅಸ್ತಿತ್ವದೆಡೆಗೆ ನಮ್ಮನ್ನು ಕರೆದೊಯ್ಯುತ್ತಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದೇವರ ಹಸ್ತಗಳಿಂದುಂಟಾಗುತ್ತಿರುವ ಸಕಲ ಕ್ರಿಯೆಗಳನ್ನು ಒಳಗೊಂಡಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಕರ್ತ ದೇವರ ಕ್ರಿಯಾಕರ್ತೃವಿನ ಮುಕುಟ ಪ್ರಾಯವೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಾವೆಲ್ಲರೂ ಮುಳುಗಿ ಹೊಂದಾಣಿಕೆಯಾಗಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದುಃಖ ಕ್ಲೇಶಗಳನ್ನು ಅನುಭವಿಸುತ್ತಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಆತ್ಮಗಳಿಗೆ ಸಿಹಿಯಾದ ಉಪಶಮನವಾಗಿರುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ದಿಕ್ಕು ತೋಚದ ಆತ್ಮಗಳ ಏಕೈಕ ನಂಬಿಕೆಯಾದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಭಯದ ಮಧ್ಯೆ ಶಾಂತಿಯೂ ಹೃದಯಗಳ ಆಶ್ರಯವೂ ಆದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಪವಿತ್ರ ಆತ್ಮಗಳ ಸುಖ ಸಂತೋಷಗಳಿಗೆ ಕಾರಣವಾದ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ನಂಬಿಕೆಯ ವಿರುದ್ಧ ಮತ್ತಷ್ಟು ವಿಶ್ವಾಸ ಮೂಡಿಸುವ ದೈವಿಕ ಕರುಣೆಯೇ, ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಮಿತಿಯಿಲ್ಲದ ಕರುಣೆ ಹಾಗೂ ಅಕ್ಷಯವಾದ ಅನುಕಂಪದ ಸಂಪತ್ತನ್ನು ಒಳಗೊಂಡಿರುವ ನಮ್ಮ ಅನುಗಾಲದ ತಂದೆಯೇ, ನಮ್ಮನ್ನು ದಯೆಯಿಂದ ಈಕ್ಷಿಸಿ ನಿಮ್ಮ ಕರುಣೆಯನ್ನು ನಮ್ಮಲ್ಲಿ ಅಧಿಕರಿಸುತ್ತಾ ಗೊಂದಲದ ಕ್ಷಣಗಳಲ್ಲಿ ಧೃತಿಗೆಡದಂತೆ ಹಾಗೂ ದಿಕ್ಕು ತೋಚದವರಾಗದಂತೆ ಪ್ರೀತಿ ಮತ್ತು ಅನುಕಂಪಗಳೇ ಮೈವೆತ್ತಿರುವ ನಿಮ್ಮ ಪವಿತ್ರ ಆಶ್ವಾಸನೆಯೊಳಗೆ ಅತ್ಯಂತ ಹೆಚ್ಚಿನ ಭರವಸೆಯಿಂದ ನಮ್ಮನ್ನೇ ನಾವು ಅರ್ಪಿಸುತ್ತಿದ್ದೇವೆ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್.